ಪ್ರಿಯ ವೀಕ್ಷಕರು, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳಬಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ಮಠಗಳು, ದೇವ ಮಾನವರು, ಸ್ವಾಮೀಜಿಗಳ ಮೇಲೆ ಪದೇ ಪದೇ ಅತ್ಯಾಚಾರ ಆರೋಪಗಳು ಕೇಳಿಬರುತ್ತಲೇ ಇವೆ. ಜನರು ನಂಬಿಕೆಯಿಂದ ಹೋಗುವ ಮಠಗಳು, ದೇವಸ್ಥಾನಗಳಲ್ಲಿಯೇ ಇಂತಹ ಘಟನೆಗಳು ವರದಿಯಾಗುತ್ತಿರುವುದು ಆತಂಕಕಾರಿ ಘಟನೆಯಾಗಿವೆ. ಇಂತಹದ್ದೇ ಪ್ರಕರಣದಲ್ಲಿ 100 ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿ ಜಿಲೇಬಿ ಬಾಬಾನಿಗೆ 14 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹೌದು, ಹರಿಯಾಣದ ಅಮರ್ವೀರ್ ಆಲಿಯಾಸ್ ಜಿಲೇಬಿ ಬಾಬಾ 120 ವಿವಿಧ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಮತ್ತು ಅದರ ವಿಡಿಯೋಗಳನ್ನು ಮಾಡಿದ್ದ ಆರೋಪದಲ್ಲಿ ನ್ಯಾಯಾಲಯವು ತಪ್ಪಿತಸ್ಥನೆಂದು ತೀರ್ಪು ನೀಡಿದೆ. ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಬಲವಂತ್ ಸಿಂಗ್, ಪೋಕ್ಸೋ ಕಾಯ್ದೆ ಸೇರಿದಂತೆ ಹಲವು ಆರೋಪಗಳ ಅಡಿಯಲ್ಲಿ ಅತ್ಯಾಚಾರ ಪ್ರಕರಣಗಳಲ್ಲಿ ಒಟ್ಟು 14 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ಹರಿಯಾಣದ ತೋಹಾನದಲ್ಲಿರುವ ಬಾಬಾ ಬಾಲಕನಾಥ ದೇವಸ್ಥಾನದ ಅರ್ಚಕ ಜಿಲೇಬಿ ಬಾಬಾ ದೋಷಿ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ಸಂತ್ರಸ್ತರು ನೀಡಿದ್ದ ದೂರಿನ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಲಾಗಿದೆ. ಜಿಲೇಬಿ ಬಾಬಾ ತಾನು ದೇವ ಮಾನವ ಎಂದು ಕರೆದುಕೊಳ್ಳುವ ಮೊದಲು ಅಮರಪುರಿ ತೋಹಾನ ರೈಲ್ವೆ ರಸ್ತೆಯಲ್ಲಿ ಜಿಲೇಬಿಗಳನ್ನು ಮಾರಾಟ ಮಾಡುತ್ತಿದ್ದ. ಹೀಗಾಗಿ ಈತನನ್ನು ಜಿಲೇಬಿ ಬಾಬಾ ಎಂದು ಕರೆಯಲಾಗುತ್ತಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವ ಮುನ್ನ ಸಂತ್ರಸ್ತರಿಗೆ ಮಾದಕ ವಸ್ತುಗಳನ್ನು ನೀಡುತ್ತಿದ್ದ. ಬಳಿಕ ಅತ್ಯಾಚಾರ ಎಸಗಿ ಅವರ ವಿಡಿಯೋಗಳನ್ನು ಮಾಡಿಕೊಂಡು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ ಎಂದು ಆರೋಪಿಸಲಾಗಿದೆ. ಈ ದೂರಿನ ಬೆನ್ನಲ್ಲೇ ಪೊಲೀಸರು ಆರೋಪಿ ಜಿಲೇಬಿ ಬಾಬಾ ಕೊನೆಯಲ್ಲಿ 120 ಅಶ್ಲೀಲ ವಿಡಿಯೋಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಹಲವು ಮಾದಕ ದ್ರವ್ಯದ ಮಾತ್ರೆಗಳು ಪತ್ತೆಯಾಗಿವೆ. ವಿಡಿಯೋಗಳಲ್ಲಿ ಕೆಲವು ಸಾಮಾಜಿಕ ಮಾಧ್ಯಮದ ವೈರಲ್ ಆದ ನಂತರ ಅವರನ್ನು ಬಂಧಿಸಲಾಗಿದೆ. ಆತನ ವಿರುದ್ಧ ಅತ್ಯಾಚಾರ, ಐಟಿ ಕಾಯ್ದೆ ಉಲ್ಲಂಘನೆ ಮತ್ತು ಬ್ಲ್ಯಾಕ್ಮೇಲ್ ಆರೋಪಗಳಿವೆ. 20 ವರ್ಷಗಳ ಹಿಂದೆ ಅಪರಾಧಿ ಜಿಲೇಬಿ ಬಾಬಾ ಪಂಜಾಬ್ನ ಮಾನ್ಸಾದಿಂದ ಹರಿಯಾಣ ತೋಹಾನಕ್ಕೆ ಬಂದು ತೋಹಾನದ ರೈಲ್ವೆ ರಸ್ತೆಯಲ್ಲಿ ಜಿಲೇಬಿ ವ್ಯಾಪಾರ ಆರಂಭಿಸಿದ್ದ. ಸದ್ಯಕ್ಕೆ ಈಗ ಜೈಲಿನಲ್ಲೇ ಜಿಲೇಬಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ.